ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧವಾಗಿ ಆಕ್ರೋಶ ಭುಗಿಲೇಳ್ತಾ ಇದೆ. ಸಿಎಂ ವಿರುದ್ಧ ಏಕವಚನದಲ್ಲೇ ನಿಂದಿಸಿದ್ರು, ಏಕವಚನ ಪದವನ್ನು ಬಳಸಿದ್ರು. ಇದಕ್ಕೆ ಕಾಂಗ್ರೆಸ್ ಒಂದು ಕಡೆ ಕೆರಳಿದೆ. ಸಿಎಂ ವಿರುದ್ಧವಾಗಿ ಈ ರೀತಿಯಲ್ಲಿ ಏಕವಚನ ಮಾತಾಡ್ತಾರಲ್ಲ ಇವರು ಅಂಥೇಳಿ ಕಾಂಗ್ರೆಸ್ ಕೆರಳಿದೆ. ಬಿಜೆಪಿ ಸಂಸದ ಅನಂತಕುಮಾರ್ ಬಂಧನ ಆಗಲೇಬೇಕು ಅಂತ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲೆಲ್ಲಿ ಗಲಾಟೆ ಆಗ್ತಾ ಇದೆ, ಪ್ರತಿಭಟನೆ ಆಗ್ತಿದೆ ಅಂದರೆ ಹಾಸನ, ಕೊಪ್ಪಳ ಸೇರಿದಂತೆ ಹಲವು ಕಡೆಯಲ್ಲಿ ಕೈಪಡೆ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬೆಂಕಿ ಚೆಂಡು, ಈ ಬೆಂಕಿ ಚೆಂಡಿನ ಬಂಧನದ ಸುಳಿವನ್ನು ಕೂಡ ಈಗ ಪರಮೇಶ್ವರ್ ಒಂದು ಕಡೆ ಕೊಡ್ತಾ ಇದ್ದಾರೆ. ಅನಂತಕುಮಾರ್ ವಿರುದ್ಧ ಈಗಾಗಲೇ FIR ಹಾಕಲಾಗಿದೆ, ಸಾಕ್ಷ್ಯವನ್ನು ಕಲೆ ಹಾಕಲಾಗ್ತಾ ಇದೆ. ಈ ಬಗ್ಗೆ ಸ್ಥಳೀಯ ಪೊಲೀಸರೇ ಬಂಧನ ಮಾಡಬೇಕೋ ಮಾಡಬಾರದೋ ಎನ್ನುವುದನ್ನು ತೀರ್ಮಾನ ಮಾಡ್ತಾರೆ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಯಾವ ಸೆಕ್ಷನ್ ಹಾಕಬೇಕು ಅಂತ ಪೊಲೀಸರೇ ತೀರ್ಮಾನವನ್ನು ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. FIR ಹಾಕಿದ್ದಾರೆ. ಆ ಎವಿಡೆನ್ಸಸ್ಸು ಮತ್ತೊಂದು ಅದೆಲ್ಲ ಅವರು ಕಲೆ ಹಾಕ್ತಿದ್ದಾರೆ. ಅದಾದಮೇಲೆ ಏನು ಮುಂದಿನ ಕ್ರಮ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಾ ಮಾಡಬಾರ್ದ, ಅದೆಲ್ಲ ಅವರು ಲೋಕಲ್ ಪೊಲೀಸು ಅಲ್ಲಿ ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿಂದ ಯಾವ ಡೈರೆಕ್ಷನ್ ಕೊಡೋಕ್ಕೆ ಹೋಗೋದಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಬಿಟ್ಬಿಡಿ ಅಂಥೇಳಿ ನಾನು ಯಾವತ್ತೂ ಕೂಡ ಯಾರಿಗೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅಲ್ಲಿ ಲೋಕಲ್ ಪೊಲೀಸು ಅವರು ಯಾವ ಕಾನೂನಲ್ಲಿ ಯಾವ ಸೆಕ್ಷನ್ ಹಾಕಬೇಕು ಆ ಸೆಕ್ಷನ್ ಹಾಕಿದ್ದೆ ಅದರಲ್ಲಿ ಅರೆಸ್ಟ್ ಮಾಡಬೇಕು ಅಂತಿದ್ರೆ ಮಾಡ್ತಾರೆ. ಡೀಟೇಲ್ಸ್ ಕೊಡೋಕಿದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬಂತು ಅನಂತಕುಮಾರ್ ಹೆಗಡೆ ಮುಖ್ಯಮಂತ್ರಿ ಅವರ ಬಗೆಗಿನ ಏಕವಚನದಲ್ಲಿ ಹೇಳಿಕೆ ಕೊಟ್ಟಂತಹ ಪ್ರಕರಣ ಅಂತ? ರಮಕಾಂತ್ ಮುಖ್ಯಮಂತ್ರಿಗಳ ವಿರುದ್ಧ ಏಕವಚನದಲ್ಲಿ ಪದಪ್ರಯೋಗವನ್ನು ಮಾಡಿ ಅವಹೇಳನ ಮಾಡಿದ್ರು, ಜೊತೆಗೆ ಮಸೀದಿಗಳನ್ನ ಪಡಿತೇವೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿದ್ರು. ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು, ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಆಕ್ರೋಶ ಹೊರ ಬಿದ್ದಿತ್ತು, ಹಾಗೆ ಸ್ವಪಕ್ಷೀಯ ಬಿಜೆಪಿ ನಾಯಕರು ಕೂಡ ಇದನ್ನ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಂಡಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಹೇಳಿಕೆ ನಿಜನಾ ಹೇಗೆ ಅನ್ನುವಂತ ವಿಚಾರದಲ್ಲಿ ಈಗ ಅದನ್ನ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಬೆಳಿಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಇದರ ಬಗ್ಗೆ ಮಧ್ಯಪ್ರವೇಶವನ್ನ ಮಾಡೋದಿಲ್ಲ, ಪೊಲೀಸರಿಗೆ ಕಾನೂನಿನ ಅರಿವಿದೆ, ಕಾನೂನಿನ ಪ್ರಕಾರವೇ ಅವರು ಕ್ರಮವನ್ನ ತೆಗೆದುಕೊಳ್ತಾರೆ. ಪ್ರಮೋಟ್ ಮಾಡಿದ್ರ ಹೇಗೆ ಇದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರನ್ನ ಕಾನೂನಿನ ಸುಳಿಯಲ್ಲಿ ತೆಗೆದುಕೊಂಡ ಒಂದು ಪ್ರಯತ್ನಗಳು ಕೂಡ ಆಗಬಹುದು ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ. ಮುಖ್ಯಮಂತ್ರಿಯನ್ನು ಅವಮಾನಿಸಿದ ಅನಂತಕುಮಾರ್ಗೆ ಹೇಳಿ ಧಿಕ್ಕಾರ.